ನೋಡಿ ನೋಡಿ, ಒಂದ್ ಗಂಟೆ ಕಾದ್ಮೇಲೆ ನಮ್ ಕೈ ಗೋಬಿ ಸಿಕ್ಕಿರೋದು. ನಮಸ್ಕಾರ, ಹೇಗಿದ್ರ ಎಲ್ರು? ಕಿಶೋಬ್ ಲಾಗ್ಗೆ ಸ್ವಾಗತ. ಇವತ್ ನಾವು ಮಳೆ ಬರ್ತಿದ್ರು ರಾಜಾ ಗೋಬಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಬಂದಿದೀವಿ. ಸೊ ಇಲ್ಲಿ ಮಳೆ ಬರ್ತಿದ್ರು ಇದೆ ನೋಡಿ. ಕಿರಣ್ ಅವ್ರಿಗೆ ನಿಂತ್ಕೊಂಡಿದ್ದಾರೆ, ಕಿರಣ್ ಅವ್ರಿಗೆ ಮತ್ತೆ ಕೌಶಲ್ ಅವ್ರಿಗೆ ನಿಂತು ನಿಂತು ಸಾಕಾಗಿ ಟೀಟ್ ಬೀತಾ ಇದಾರೆ. ಈ ಗೋಬಿ ಸ್ಟಾಲ್ ಹೆಸರೇನು ಹಾಕಿಲ್ಲ ಇಲ್ಲಿ. ಗೂಗಲ್ ಅಲ್ಲಿ ನಿಮ್ಗೆ ಲೊಕೇಶನ್ ಸಿಗುತ್ತೆ, ರಾಜಾ ಗೋಬಿ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ, ಅದನ್ನ ಹುಡ್ಕೊಂಡು ಇಲ್ಲಿಗೆ ಬರ್ಬೋದು. ಈ ಸ್ಟಾಲು ಸಂಜೆ 4:30 ರಾತ್ರಿ 8:30 ವರೆಗೂ ಮಾತ್ರ ಓಪನ್ ಇರುತ್ತೆ. ಇಷ್ಟೊತ್ತು ನಿಂತಾದ್ಮೇಲೆ ಇವಾಗ ನಮ್ಮ ಸರ್ದಿ ಬಂದಿದೆ. 8 ರುಪಿ ಪರ್ ಪ್ಲೇಟ್ ಗೋಬಿ ತಗೋತಾರೆ. ಇಲ್ಲ ಕಪ್ಪ, ಗೋಬಿಗೆ ನಾವು ಇಷ್ಟೊಂದು ವೆಯ್ಟ್ ಮಾಡ್ಬೇಕಾಗಿದ್ರ? ಎಲ್ಲ ಕಡೆ ಮಾಡೋ ಥರ ಮುಂಚೆನೇ ಇಲ್ಲಿ ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿರಲ್ಲ, ಅವಾಗವಾಗ ಎಲ್ಲಿ ಬೇಕಾಗುತ್ತಲ್ಲ ಅವಾಗಲೇ ಅವ್ರು ಫ್ರೈ ಮಾಡ್ಬೋದು, ಫ್ರೆಶ್ಶಾಗಿ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಲೇಟ್ ಆಗುತ್ತೆ. ಮತ್ತು ಇವರು ಒಂದು ಸರ್ತಿಗೆ 3-4 ಪ್ಲೇಟ್ ಮಾತ್ರ ಮಾಡೋದು. ಇವರು ಒಂದಿನಕ್ಕೆ 150 ಪ್ಲೇಟ್ ಮಾತ್ರ ಅಂತೆ ಮಾಡೋದು, ಅದಕ್ಕಿಂತ 1 ಪ್ಲೇಟ್ ಕೂಡ ಜಾಸ್ತಿ ಮಾಡಲ್ಲ. ಫೈನಲಿ ಒಂದು ಗಂಟೆ ಕಾದ್ಮೇಲೆ ನಮ್ಮ ಕೈ ಗೋಬಿ ಸಿಕ್ಕಿರೋದು. ನನ್ನ ಲೈಫಲ್ಲೇ ಈ ಗೋಬಿಗೋಸ್ಕರ ಇಷ್ಟು ದಿನ ನಾನು ಯಾವತ್ತೂ ಕಾದೇ ಇಲ್ಲ. ಇಷ್ಟು ಗಂಟೆ ನೋಡೋಣ, ಒಳ್ಳೆ ಗರಿ ಗರಿಯಾಗಿದೆ, ಬಿಸಿ ಬಿಸಿಯಾಗಿ. ಮಸ್ತ್ ಇದೆ, ಕ್ರಿಸ್ಪಿ ಆಗಿದೆ, ಜೋಕ್ ಮಾಡಿದೆ ಇವನು ಮಾತಾಡಿ ಸ್ಟೇ ಆಗಿರೋದು. ಸೊ ನಾನಿವತ್ತು ಸಂಜೆ ಸಿಗೋಣ ಅಂತ, ಸೊ ಬಾರಪ್ಪ ಇಲ್ಲೇ ರಾಜಗೋಬಿ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ, ಇನ್ನೊಂದು ತಿನ್ಕೊಂಬರೋಣ ಅಂತ ಬಂದಿದ್ದೀವಿ. ಇವನು ಕಾರ್ತಿಕ್ಕು, ನಮ್ಮ ದಾವಣಗೆರೆ ಅವನೇ, ನಮ್ಮ ಊರು ಪಕ್ಕ. ಹೇಗಿದೆ ಕಾರ್ತಿ? ವೆಜ್ಜರಿಗೆ ಇದು ಕಬಾಬ್ ತರ ಅಲ್ಲ? ಹೌದು, ಆಲ್ಮೋಸ್ಟ್ ಹಾಗೆ. ಅಲ್ಲ, ಕಬಾಬ್ ನಿಂದ ಟೇಸ್ಟ್ ಇದೆ, ಚೆನ್ನಾಗಿದೆ ಇದು. ಹೌದಾ, ಮಸ್ತ್ ಇದೆ. ಸೊ ಬನ್ನಿ, ಅವರು ವಿಡಿಯೋ ಮಾಡ್ತಿದ್ದಾರೆ, ತಿಂದಾದ್ಮೇಲೆ ಸಿಗೋಣ. ಬನ್ನಿ. ಅರೇ ಕೌಶಲ್, ಕ್ಯಾಗರ್ರೆ ಖಾನೆಗೆ ಟೈಮ್ ಬಿ ಚಸ್ಮಾ ಅವತಾರ್ಗೆ ಖಾರ ಹೇಗೆ? ಸ್ವಲ್ಪ ಸ್ಪೈಸಿ ಇದೆಯಲ್ಲ, ಅಷ್ಟಿರ್ಬೇಕು ಗುರು, ಇಲ್ಲ ಅಂದ್ರೆ ಗೋಬಿನೇ ನಮಗೆ ತಿನ್ನಕ್ಕಾಗಲ್ಲ.
ಅದು ಬೇರೆ ಕಡೆ ಎಲ್ಲ ಸ್ವೀಟ್ ಆಗಿ ಕೊಟ್ಟಿರುತ್ತೆ, ಒಳ್ಳೆ ಸ್ವೀಟ್ ಇರುತ್ತೆ. ನನಗಂತೂ ಇಷ್ಟ ಆಯ್ತು ಸ್ಪೈಸಿ. ಇದು ಮೀಡಿಯಂ ಏನಾ ಕೌಶಲ್ ನೋಡಿ ಹೆಂಗ್ ಮೇಯ್ತವೆ. ನಮ್ ಕಾರ್ತಿಕ್ ಚಿಕನ್ ತಿನ್ನಲ್ಲ, ಹಾಗಾಗಿ ಅವನಿಗೆ ತುಂಬಾ ಇಷ್ಟ ಆಗ್ತಿದೆ. ನೋಡಿ ನೋಡಿ ತಿಂದು ಚೆನ್ನಾಗಿತ್ತು, ಒಳ್ಳೆ ಚೆನ್ನಾಗಿತ್ತು. ಇನ್ನ ಕ್ಯೂ ನೋಡಿ ಕಡಿಮೆ ಆಗೇ ಇಲ್ಲ. ಇವರಂತೂ ಇನ್ನೊಂದು ಮಿನಿಮಮ್ ಒಂದು 2 ಗಂಟೆ ವೇಟ್ ಮಾಡ್ಬೇಕೇನೋ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.